ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಟಿಕೆಟ್ ವಿಚಾರ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಆದರೆ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಗಳಲ್ಲಿ ಒಬ್ಬರಾದ ಅಂಜಿನಪ್ಪ ಪುಟ್ಟೂರ್ ಅವರು ಕಾಂಗ್ರೆಸ್ ಪರ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ತಾಲೂಕಿನ ಬಶಿಟ್ಟಹಳ್ಳಿಯಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಪ್ರಚಾರ ನಡೆಸಿದರು. ಗ್ರಾಮದ ಮಹಿಳೆಯರು ಮನೆ ಬಾಗಿಲಿನ ಬಳಿ ಆರತಿ ಬೆಳಗುವುದರ ಮೂಲಕ ಸ್ವಾಗತಿಸಿದರು. ಇನ್ನು ಕಾರ್ಯಕರ್ತರಂತೂ ಹೋದಲ್ಲಿ ಬಂದಲ್ಲೆಲ್ಲಾ ಪುಟ್ಟೂರವರ ಮೇಲೆ ಹೂಚಲ್ಲಿ ಸ್ವಾಗತಿಸಿದರು. ಕಾಂಗ್ರೆಸ್ ಪರ ಜಯ ಘೋಷಗಳೊಂದಿಗೆ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜಿನಪ್ಪ ಪುಟ್ಟೂರವರು, ನಾನು ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಗ್ರಾಮಸ್ಥರು ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಗುರುತಿಸಿ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಟಿಕೆಟ್ ನೀಡುತ್ತದೆ ಎಂಬ ನಂಬಿಕೆ ಇದೆ ಎಂದರು. ನಮ್ಮಲ್ಲಿರುವಂತ ಒಂದು ಸಂದೇಶನ ತಮ್ಮ ಗಮನಕ್ಕೆ ತಂದಿರ್ತೀವಿ. ಕರೋನಾ ಇಡೀ ಪ್ರಪಂಚನ ಆವರಿಸ್ಕೊಳ್ತು, ನಮ್ಮಲ್ಲೂ ಸಹ ಕರೋನಾ ಸಾವು ನೋವೆಲ್ಲ ನಾವು ನೋಡ್ತಾ ಇದ್ವಿ. ಅಂತ ಸಂದರ್ಭದಲ್ಲೂ ಸಹ ನಾವು ನಿಮ್ಮ ಜೊತೆಗಿದ್ದು ಸೋಪ್ ಇರ್ಬೋದು, ಮಾಸ್ಕ್ ಇರುವಂತದ್ದು ಎಲ್ಲ ಬಳಸ್ಬೇಕು ಅಂತೇಳಿ ತಮ್ಮಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಆಗಿದ್ದ. ಶಿಬಿರಗಳಲ್ಲಿ ಬಂದಂತವ್ರಿಗೆ ಉಚಿತವಾಗಿ ಔಷಧಿಗಳು ಕೊಡುವಂಥದ್ದು, ಮತ್ತೆ ಕರ್ಕೊಂಡೋಗಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಆಪರೇಷನ್ಸ್ ಮಾಡಿಸಿ ಮತ್ತೆ ತಮ್ಮ ಗ್ರಾಮಕ್ಕೆ ತಂದು ಬಿಡುವಂಥದ್ದು ನಿಮ್ಗೆಲ್ಲಾನು ಸಹ ಗಮನದಲ್ಲಿದೆ. ಇದೇ ತಲಕಾಯಿ ದೇವರ ಸನ್ನಿಧಾನದಲ್ಲಿ ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನ ಮಾಡಿದ್ವಿ. ದಕ್ಷಿಣದ ಶಿಡ್ಲಘಟ್ಟದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನದಲ್ಲೂ ಸಹ ಸಾಮೂಹಿಕ ವಿವಾಹಗಳನ್ನ ಮಾಡಿ ಜನಗಳ ಒಂದು ಸೇವೆಯನ್ನ ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ.